ಕಂಡಹಳ್ಳಿ ಗ್ರಾಮದಲ್ಲಿ ಮಹಾಶಿವರಾತ್ರಿ ದಿನದಂದು ಕಾಶಿ ವಿಶ್ವನಾಥ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಯ ಜೊತೆಗೆ ಮನರಂಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಪೊಲೀಸ್ ವರಿಷ್ಠಾಧಿಕಾರಿ ದೇವರಾಜ್ ಮಾತನಾಡಿ, ಪುನೀತ್ ರಾಜ್ಕುಮಾರ್ ಅವರ ಆದರ್ಶಗಳನ್ನು ಯುವಜನತೆ ಅಳವಡಿಸಿಕೊಳ್ಳಬೇಕು. ನಮ್ಮ ಎದುರಿಗೆ ಇರುವ ತಂದೆ ತಾಯಿಗಳಿಗೆ ಗೌರವ ಕೊಡಬೇಕು ಎಂದು ತಿಳಿಸಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ 2 ನಿಮಿಷಗಳ ಕಾಲ ಮೌನಾಚರಣೆ ಮಾಡಿದರು. ಮೌನ ಆಚರಿಸಬೇಕು ಅಂತ ಕೇಳ್ಕೊಳ್ತೇನೆ. ಪ್ರಿನ್ಸಿಪಲ್ ಗೆ ಅವರು ಪ್ರಾಮುಖ್ಯತೆ ಕೊಡ್ತಾ ಇದ್ರು, ವ್ಯಾಲ್ಯೂಗೆ. ಅದನ್ನ ಈಗಿನ ಯುವಜನತೆ ಅದು ಒಂದನ್ನ ನಾವು ಅಳವಡಿಸ್ಕೊಂಡ್ರೆ ನಾವು ಅವ್ರಿಗೆ ಕೊಡುವಂತ ಗೌರವ ಅಂತ ನಾನು ಅನ್ಕೊಳ್ತೀನಿ. ಅದು ಒಂದು ಬಹಳ ದುಃಖ ಆದಾಗ ಹಾಡನ್ನ ಹಾಡೋರವರು ಅದ್ರ ಬಗ್ಗೆ ಬಹಳ ಸರಿ ನನ್ನ ಜೊತೆ ಮಾತಾಡಿದ್ದಾರೆ. ಈಗಿನ ಯುವ ಪೀಳಿಗೆ ಎತ್ತ ತಂದೆ ತಾಯಿಯನ್ನ ನನ್ನ ಪ್ರೊಫೆಷನಲ್ಲಿ ನಾನು ನೋಡಿದಾಗೆ ಬಹಳ ಜನ ತಂದೆ ತಾಯಿಗಳಿಗೆ ಗೌರವ ಕೊಡೋದಿಲ್ಲ, ತಂದೆ ತಾಯಿಗಳನ್ನ ನೋಡ್ಕೊಳ್ಳೋದಿಲ್ಲ. ನಮ್ಮ ಎದುರುಗಡೆ ಇರೋ ದೇವ್ರು ಯಾರು ಅಂದ್ರೆ ನಮಗೆ ಜನ್ಮ ಕೊಟ್ಟ ತಂದೆ ತಾಯಿ. ಅವರು ತಂದೆ ತಾಯಿ ಬಗ್ಗೆ ಬಹಳ ಹೆಮ್ಮೆಯಿಂದ ಮಾತಾಡ್ತಾ ಇದ್ರು. ನಾಳೆ ಅವರು ತೀರ್ಕೊಳ್ತಾರೆ ಅಂತ ಹಿಂದಿನ ದಿವಸ ಕೂಡ ಕಂಠೀರವ ಸ್ಟುಡಿಯೋಗೆ ಹೋಗಿ ಅವರ ತಂದೆ ಸಮಾಧಿಗೆ ಕೈ ಮುಗಿದು ಅಲ್ಲಿ ಕೆಲಸ ಮಾಡ್ತಾ ಇದ್ದಂತ ಮೇಟಿಗೆ ಅಲ್ಲಿ ಯಾರೆಲ್ಲ ಇದೆಲ್ಲ ನೋಡ್ಕೊಳ್ತಾನೆ ಗಿಡ ಮರ ಅವ್ರಿಗೆಲ್ಲ ಸ್ವಲ್ಪ ದುಡ್ಡು ಕೊಟ್ಟು ನಾನು ಮತ್ತೆ ಬರ್ತೀನಿ ಇಲ್ಲಿ ಇನ್ನೂ ಸ್ವಲ್ಪ ನೀಟಾಗಿ ಕ್ಲೀನಾಗಿ ಇಟ್ಕೊಂತ ಹೇಳಿ ಬರ್ತಾ ಇದ್ರು. ಅದು ಅವರು ಅವ್ರ ತಂದೆ ಬಗ್ಗೆ ತಾಯಿ ಬಗ್ಗೆ ಎಸ್ಪೆಷಲಿ ತಂದೆ ಬಗ್ಗೆ ಅವರು ನನ್ನ ಹತ್ರ ಹೇಳ್ತಾ ಇದ್ದಿದ್ದು ಈ ಹಾಡಿನ ಮುಖಾಂತರ. ವಾಲ್ಯೂಮ್ ಪ್ಲೀಸ್ ಮೊದಲಿಂದ ಪ್ಲೇ ಮಾಡಪ್ಪ. ನಿನ್ನ ಪ್ರೇಮದ ನುಡಿಯ ಕೇಳಿ ಓಡಿ. ಪುನೀತ್ ರಾಜ್ಕುಮಾರ್ ಅವರ ನಮನ ಕಾರ್ಯಕ್ರಮದ ನಂತರ ಭರತನಾಟ್ಯ ಸೇರಿದಂತೆ ಹಲವಾರು ಮನರಂಜನಾ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಎಲ್ರಿಗೂ ನಮಸ್ಕಾರ. ಈ ದಿನ ಶಿವರಾತ್ರಿಯ ಪರ್ವ ಕಾಲದಲ್ಲಿ ಪರಶಿವನ ಪೂಜೆಯ ಜಾಗರಣೆಯ ಶುಭ ಸಂದರ್ಭದಲ್ಲಿ ತಮ್ಮೆಲ್ಲರನ್ನ ಎದುರುಗೊಳ್ಳೋಕೆ ಬಹಳ ಸಂತೋಷಗೊಂಡಿದ್ದೇನೆ. ನನ್ನ ಜೊತೆ ಬಂದಿದ್ದಾರೆ, ಸಾರಿ ಬರೆಯವರು ಹೇಳಿದ್ರು ಮಾತಾಡ್ತಾನೆ, ದೇವ್ರಿಗೆ ಮಾತಾಡಕ್ ಬರಲ್ಲ, ಶಬ್ದ ಮಾಡ್ತಾನೆ. ಆಮೇಲೆ